ಅಲ್ಲೇ ದೂರ ಹಿಂದಕ್ಕಿರಿ. ಬಚ್ಕೊಳ್ಳಿ ಬಚ್ಕೊಳ್ಳಿ. ಚಿಕನ್ ಮಟನ್ ಸ್ವಲ್ಪ ಕಾಟ ತಡಿ ನಡೆದ ದೇವಸ್ಥಾನ ಚಿಕ್ಕವೇನು ಕಣ್ಣೆ ಮುಟ್ಟಿಸಲ್ಲ ಎಲ್ಲಿ ಕಣ್ಣು ಗುಂಡೇನೆ ಕಾಣಿಸ್ತಾ ಇಲ್ವಲ್ಲ ಎಲ್ಲಿ ಮಗಳೇ ಎಲ್ಲಿ ರೆಡಿ ಆಗಿ ನೀವ್ ಹೆಂಗ್ ರೆಡಿ ಆಗಿ ಎಲ್ಲ ರೆಡಿ ಆಗ್ಬಿಟ್ಟಿದೆ ಏರ್ ಸ್ವಲ್ಪ ಡ್ರೈ ಆಗ್ಬೇಕು ಹಾಗಾಗಿ ಆ ತರ ಓಡಾಡ್ತಾ ಇದ್ದಾರೆ. ನಿಂಗೆ ಎಲ್ಲಿಗೆ ಬೇಕು ಏನ್ ಬೇಕು ಏನ್ ಬೇಕು ಎಲ್ಲಿಗೆ ಈಗೇನು ಹೇಳ್ದಲ್ಲೇನು ಲಿಪ್ಸ್ಟಿಕ್ ಎರಡು ತುಟಿಗೂ ಲಿಪ್ಸ್ಟಿಕ್ ಬೇಕಂತೆ. ಓ ಎಲ್ಲಿ ಎಲ್ಲಿ ಯಾರು ಹೇಳ್ಕೊಟ್ಟಿದ್ದಾವೆ ಇದೆಲ್ಲ ಇದೆಲ್ಲ ಮಕ್ಳಿಗೆ ಹಾಕ್ಬಾರ್ದಂತ ಗೊತ್ತು ಬಟ್ ಹಠ ಮಾಡ್ತಾರೆ ನಾವು ಹಾಕೊಂಡಿದ್ದೀನಿ ಏನ್ ಮಾಡೋದು ಇಷ್ಟೇ ಇಷ್ಟ ಓಕೆನಾ ಕೆಂಬುಜಿ. ಇವತ್ತು ನಮ್ಮ ಮಂದೆಯವ್ರದ್ದು ನಮ್ಮ ಮಂದೆಯವ್ರಿಗೆ ಹೋಗ್ತಾ ಇದೀವಿ ಕೋಮಾಮಲಿಂಗೇಶ್ವರಿಗೆ ಅಂತ. ಯಾಕೆಂದ್ರೆ ನಮ್ದೊಂದು ಪತ್ರ ತೀರಿಸೋದಿದೆ ಮದುವೆ ಆದ್ಮೇಲೆ ಹೆಣ್ಮಕ್ಳಿಗೆ ಪತ್ರ ತೀರಿಸ್ತಾರಲ್ಲ ಅದು, ಹಾಗಾಗಿ ನಮ್ಮ ಅಕ್ಕಂದು ತೀರಿಸಿರ್ಲಿಲ್ಲ. ಸೊ ಹಾಗಾಗಿ ನಂದು ನಮ್ಮ ಅಕ್ಕಂದು ಇಬ್ಬರದ್ದು ಒಟ್ಟಿಗೆ ನಮ್ಮ ಪಪ್ಪ ಮಮ್ಮಿ ತೀರಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮನೆಯವರು ಹಬ್ಬಕ್ಕೆ ಬಂದಿಲ್ಲ, ಇವತ್ತೇ ರಜೆ ಹಾಕಿ ಬರ್ಬೇಕಲ್ಲ ಇವತ್ತು ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು. ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. ಎಷ್ಟು ಚೆನ್ನಾಗಿ ಮಕ್ಕಳಿಗೆ ರೆಡಿ ಮಾಡಿರ್ತೀವಿ, ನಾವು ಆಚೆ ಹೋಗಿ ಈಚೆ ತಿರುಗೋದ್ರೊಳಗೆ ಕೈಗೆ ಬಾಯಿಗೆ ಏನೇನು ಬಂದಿರ್ತವೆ ಆಕ್ಚುಲಿ, ಯಾವ್ದು ಬೇಡ ಅಂತ ಬಿಟ್ಟಿರ್ತೀವಿ ಅದನ್ನೇ ಬಂದಿರ್ತಾರೆ ಲಾಸ್ಟಿಗೆ. ಅಲ್ಲೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬೇಗ. ನಾವು ಇಷ್ಟ ಜನ ಈ ಕರಲ್ಲಿ ಹೋಗ್ತಾ ಇದ್ವಿ. ನಮ್ಮ ಅಕ್ಕವರು ಹಾಸನ ಇಲ್ಲ, ನಮ್ಮ ಅಕ್ಕ ಚೌಕ ಭಾವ ಇಲ್ಲ, ಆ ಕಡೆಯಿಂದ ಅವ್ರ ಕರಲ್ಲಿ ಬರ್ತಾ ಇದ್ವಿ. ಈಗ ಈ ಕಾರ ಕ್ಯಾನ್ಸಲ್ ಆಯ್ತು, ಈಗ ಈಗ ಬಸ್ ಬಂದಿದೆ ಎಲ್ಲಾರು ಕರ್ಕೊಂಡು ಹೋಗೋಕೆ, ಹಾಗಾಗಿ ಬಸ್ಸಲ್ಲಿ ಹೋಗ್ತಾ ಇದೀವಿ ಎಲ್ಲರೂ. ಬಸ್ ತಷ್ಟೇ ದೊಡ್ಡದಿದೆಯಲ್ಲ ಅದಕ್ಕೆ ಬಸ್ ಅನ್ನೋದು. ಮಗಳು ಇಲ್ಲಿಂದ ಕೂತ್ಕೋ ಮಗಳೇ. ಸೈಡಿಗೆ ಕರ್ಕೊಂಡು ನೀನು ಉಚ್ಚಿ ಉಚ್ಚಿ ಅಂತ ಹೇಳ್ತಾವನೆ, ಯಾರು ನೋಡಿದಾರ ಅನ್ಯೋನ್ಯವಾಗಿದ್ದಾರೆ ಅನ್ಬೇಕು. ಅಲ್ಲಿ ನೋಡಿ ಕರ್ಕೊಂಡು ನೀನು ಉಚ್ಚಿ ಉಚ್ಚಿ ಅಂತ ಅವನು ನೋಡಿ ಇವಾಗ ಕುಮಾರ ಕುಮಾರ ಲಿಂಗೇಶ್ವರ ಅಂತಿಲ್ಲಮ್ಮ ನೀನು ಕುಮಾರ ಲಿಂಗೇಶ್ವರ ಬೋರ್ಡ್. ನಿಮ್ಮ ಮನೆ ದೇವ್ರು ನಿಂಗೆ ಹೇಳಕ್ ಬರಲ್ಲ ಸರಿಯಾಗಿ, ಕುಮಾರ ಅನ್ನೋದಕ್ಕೆ ಕುಮಾರ ಕುಮಾರ ಅಂತಾರೆ. ಎಣ್ಣೆ ಎಲ್ಲ ಇದು ಹೊಡೆದಿದ್ದಾರೆ ಶೈನಿಂಗ್ ಬಂಗೇನೋ ಒಂದು ಕೋಟಿಗೆ. ಎಲ್ಲಾರು ಬಿದ್ರೆ ಚೈನ್ ಹಾಕಿರ್ತಾರೆ ಎಲ್ಲೂ ಹೋಗ್ಬಾರ್ದು. ಸಮೃದ್ಧಿ ಕಾಲ್ ಮಾಡ್ಕೊಂಡಿದ್ಯಲ್ಲ ಮನೆ ಒಳಗೆ ಹೊಡಿಯಕ್ಕೆ. ಗಮ ಗಮ ಅಂತ ಇದೆಯಾ ಅಲ್ಲಿ ಮಗಳು? ಏನ್ ಬೇಕು ಚಂಬುಜಿ? ಅಲ್ಲಿ ಹಿಂಗಿಲ್ಲ ಇನ್ನೊಂದು ಚೇರು ಅದು ಮಗಳು ಅಲ್ಲಿಂದ ಎತ್ಕೊಂಬಂತ ಚೇರ್ ಅಲ್ಲಿ ಬನ್ನಿ ಇರ್ಲಿ ಇರ್ಲಿ ಮಗಳೇ ಕೊಡ್ತೀನಿ ಬನ್ನಿ. ಅಲ್ಲಿ ತಗೊಂಡೋಗಿದ್ದು ಇಲ್ಲಿಲ್ಲ. ಹಾ ಬನ್ನಿ ನೋಡ್ಕೊರ್ಬ. ಪೋರ್ಕ್ ಈ ದೇವಸ್ಥಾನಕ್ಕೆ ಒಂದು ಪೋರ್ಕ್ ಕೊಡಿ ಅಂತ ಹೋಯ್ತಾರೆ ಅದೊಂದು ಚಂಬುದಿ ಚಿಕ್ಕವಂಗೆ ಅದು ಒಗ್ಗರಣೆ ಹಾಕ್ತಿದ್ದು ನೋಡಿ ಪೋರ್ಕು ಪೋರ್ಕು ಅಂತ ಅಂದ್ಕೊಂಡು ಪೋರ್ಕಿನ ಸ್ಮೆಲ್ ಬಂದಂಗೆ ಬರುತ್ತಲ್ಲ ಒಗ್ಗರಣೆಗೆ ಇಲ್ಲಿ ಬಂದಿರೋದು ಹುಡ್ಕೊಂಡು ಬೇಕೇ ಬೇಕು ಪೋರ್ಕ್ ಅಂತ ಗೊತ್ತಾಯ್ತಿನ ಸಿಕ್ತಾ ಚಂಬುದಿ ಒಗ್ಗರಣೆ ನೋಡಿದ? ಹಾಂ ಓ ಸಾಂಬಾರು ಮಾಡೋಕೆ ಒಗ್ಗರಣೆ ಅದು ನಿಮ್ಗೆ ತಗೊಂಡಿದ್ದು ಸಕ್ಕ ಸ್ಮೆಲ್ ಬಂತು ಚೆನ್ನಾಗಿ ಬಂತು ಮಾತ್ರ ಸ್ಮೆಲ್ ಒಗ್ಗರಣೆ ಅದು. ಇಲ್ಲಿ ಪ್ರತಿ ಸೋಮವಾರ ಅನ್ನ ದಾನ ಇರುತ್ತೆ, ಇದು ಸಾಂಬಾರು. ಈ ವಾತಾವರಣದಲ್ಲಿ ನಾರ್ಮಲಿ ಅನ್ನ ಸಾಂಬಾರು ಕೊಟ್ಟು ತಿನ್ನಲ್ಲ,
ಈ ವಾತಾವರಣದಲ್ಲಿ ತಿನ್ಬೇಕು ಅನ್ನಿಸ್ತದೆ. ಈಗ ಬಟ್ಟೆ ಹಸು ಸ್ಟಾರ್ಟ್ ಆಯ್ತು. ಚಿಕ್ಕ ಕೆಂಪಾಗಿ ಹೋಗಿದ್ದೆ ಸುತ್ತಿ ದೂರ ನಿಂತ್ಕೋಬೇಕು, ಹತ್ರ ಕಾಣಿಸುತ್ತಾ ಸಲ್ಲಲ್ಲ. ಇದ್ರೊಳಗೆ ಈಟು ಬರ್ಬೇಕು ಅಂದ್ರೆ ನಮ್ ದೇಹದಿಂದನೇ ಬರ್ಬೇಕಲ್ಲ ಈಟು, ಬರೀ ವಾಟರ್ ಬರುತ್ತಲ್ಲ ಅದು ಇಲ್ಲಿ ಸೇರ್ಕಂತ ಎಲ್ಲರೂ ದೇವ್ರು ಅನ್ಸುತ್ತಿದ್ರು. ಮಕ್ಕಳಿಗೆ ಹಿಂಸೆಯಾಗಿ ನೋಡಿ ಹೇಳ್ತಾ ಇದಾವೆ ಎಲ್ಲ ಮಕ್ಕಳುಗಳು ಗುಳವಂತವ್ರು ಶಕೆಗೆ ಮಕ್ಕಳುಗಳು ಗುಳವಂತ ನೋಡಿದ್ರೆ ದೇವಸ್ಥಾನ ಅನಿಸ್ತಾ ಇಲ್ಲ, ಈಗ ಕ್ಲಿನಿಕ್ ಅನಿಸ್ತಾ ಇದೆ. ಪಾಪ ಏನ್ ಮಾಡ್ತಾರೆ ಹಿಂಸೆ ಮಕ್ಕಳುಗಳಿಗೆ ಏನ್ ಗೊತ್ತಾ. ಸಾಕು ಚಿಕ್ಕ ಓ ಹೊರಗಡೆ ಬಂದ್ರೆ ಏನ ಮಾಡಿದ್ರು ಸ್ವರ್ಗ ಸುಖ. ಇಷ್ಟ ಚೆನ್ನಾಗಿದೆ ಅಲ್ವಾ ಮಗಳೇ. ಹೆಂಗಾಯ್ತು ಸಮೃದ್ಧಿ ಕಾವ್ಯ ಒಳಗಡೆ ಹೊರಗಡೆ ಬಂದಿದ್ದು ಅಲ್ವಾ ಅಲ್ಲೇ ದೂರ ಹಿಂದಕ್ಕಿರಿ. ಬಚ್ಕೊಳಿ ಬಚ್ಕೊಳಿ ಊಟಕ್ಕೆ ಹೋಗೋಣ, ಊಟ ಮಾಡ್ತೀರಾ? ಮಟನ್ ಪ್ರಿಯ ಅವನಿಂದ ಪೋರ್ಕ್ ಚಿಕನ್ ಮಟನ್ ಬರೀ ಇದ್ದೇ ಹಂಗೆಲ್ಲ ಏರ್ ಮುಂದೆ ಎಲ್ಲಿ ಮಟನ್ ಮಾಮಿ ಎಲ್ಲ ಇಲ್ಲ. ಚಿಕನ್ ಮಟನ್ ಎಲ್ಲರಿಗೂ ಪ್ರಚಾರ ಮಾಡ್ತಾರೆ. ಆಯ್ತು ಆಯ್ತು ಅಲ್ಲಿ ನೋಡಲ್ಲಿ ಉಪ್ಪಿನಕಾಯಿ ಘಮ ಘಮ ಅಂತ ಇತ್ತ ನೋಡಂತ ಹೆಂಗಿದೆ ತುಪ್ಪ ನಿಂಗೆ ಚಾಕಿ ಬೇಡ ಮಗ್ಳೆ ತುಪ್ಪ ಚಿಕನ್ ಆಯ್ತು ಈಗ ತುಪ್ಪ. ಏ ಚಂಬುಜಿ ಚೆನ್ನಾಗಿದ್ಯಾ?
ಬನಾನ ಬಾಳೆಹಣ್ಣಿನ ಜೊತೆ ತುಪ್ಪನ ಮಿಕ್ಸ್ ಮಾಡಿ ಸಕ್ಕರೆ ಹಾಕಿರೋದು ಇದು. ಓ ಇದು ನೀವು ನಾವೇ ಮಾಡಿಸಿದ್ರೆ ಇದು? ಓಹೋ ನೋಡೋಣ, ಟೇಸ್ಟ್ ಮಾಡಿ ನೋಡೋಣ. ಲಾಸ್ಟ್ ಟೈಮ್ ತಿನ್ನೋಕ್ಕಾಗಿರಲಿಲ್ಲ ಇದನ್ನ. ದೇವಸ್ಥಾನದಲ್ಲಿ ಏನಪ್ಪ ಕಡಿಮೆ ಮಸಾಲೆ ಹಾಕಿದ್ರು ಏನು ಅದ್ಭುತವಾಗಿರುತ್ತೆ ಊಟ. ಮಸಾಲೆನೇ ಹಾಕಲ್ಲ ಬರೀ ಹಾಗೆ ಏನು ಹಾಕೋದಿಲ್ಲ. ಆದರೂ ಕೂಡ ದೇವಸ್ಥಾನದ ಊಟ ಅಂದರೆ ರುಚಿಕರ, ಮತ್ತು ಏನು ಹೊಟ್ಟೆ ಕೂಡ ಅಷ್ಟೇ ಆನಂದ ಆಗುತ್ತೆ ತಿಂದ್ರೆ ಊಟ ಮಾಡಿದ್ರೆ. ಹಾಕು ಮುಗ್ಲೇ, ಇನ್ನು ಸ್ವಲ್ಪ ಹಾಕಿಸ್ಕೊ. ಅದ್ಭುತವಾಗಿದೆ. ಚೆನ್ನಾಗಿದೆಯಾ? ಸಾಕು, ಅವಳು ಉಪ್ಪಿನಕಾಯಿ ಹಂಗ ನಾನು ಹಾಕ್ತಾನೆ ಇದೀನಿ. ನೀವು ಸಾಂಬಾರ್ ಸಸಗಣ ತರಿಸ್ತೀನಿ. ಸಾಕು ಸಾಕು ರೀ, ಸಾಕು ಚೂರು ಟಚ್ ಮಾಡ್ಕೊಂತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂತಾರೆ ಬನ್ನಿ. ಹ್ಮ್ ಬಾಯಿಗೆ ಹಾಕೋಮ್ಮ. ಹಾಕೊಳ್ಳಿ ಬಾಯಿಗೆ. ತಿಂತೀನಿ, ಮತ್ತೆ ಹಾಕಿಸ್ಕೊಳ್ಳಿ ಬೇಕು ಅಂದ್ರೆ ರೈಸ್ ನಾವು. ಓಕೆನಾ? ಈಗ ಕೂತ್ಕೋಬಿಡಿ ಇಲ್ಲಿ. ಓ ಕೊನೆಗೂ ಚಿಕ್ಕ ತುಪ್ಪನ ತರ್ಸಾಯ್ತು. ಇದು ಚಲ ಅಂದ್ರೆ ನೋಡೋ ಚಿಕ್ಕವ ಕೊನೆಗೂ ತುಪ್ಪ ತರ್ಸಿದ್ನ. ಇದು ಇದು ಚಲ ಅಂದ್ರೆ ಹಿಂಗಿರ್ಬೇಕು. ಹಾ ಗೊತ್ತಾಗ ಮನೇಲಿ ಹಾಕ ಕಾವೇ ರುಬ್ಬದಿ. ಬೆಳಗ್ಗೆನೆ ನಾವೀಗ ದೇವಸ್ಥಾನಕ್ಕೆ ಬಂದಿದ್ದು ನಾವೆಲ್ಲರೂ. ಅವ್ರ ಸಬ್ಸ್ಕ್ರೈಬರ್ ಒಬ್ರು ನಮಸ್ತೆ ನಮಸ್ತೆ. ಹೌದಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದು ಹೊಗೆನಕಲ್ ಮಾಡಿದ್ರು, ಅದು ಸೂಪರ್ ಆಗಿದೆ. ಓ ಈಗ ರೀ ಮೊನ್ನೆ ಮಾಡಿದ್ದು? ಹಾಂ ಮೊನ್ನೆ ಹೋದ ವಾರ ಆಗಿದ್ದು. ಚೆನ್ನಾಗಿತ್ತು ಸರ್, ಚೆನ್ನಾಗಿ ಮಾಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ಇಲ್ಲ. ಆಯ್ತು, ಥ್ಯಾಂಕ್ ಯು. ಓಕೆ ಸಿಗೋಣ. ಥ್ಯಾಂಕ್ ಯು. ಇದು ನಮ್ದು ಮಂದೆಯವರು. ಬೆಳಗ್ಗೆ ನಾವು ಬಂದಿದ್ದೆ, ಇವತ್ತು ಪತ್ರ ತೀರ್ಸೋದಿತ್ತಲ್ಲ ಹೆಣ್ಮಕ್ಳದ್ದು ಸರ್, ನಂದು ನಮ್ಮ ಮಕ್ಕಳದ್ದು ಇಬ್ಬರದ್ದು ತೀರ್ಸಾಯ್ತು. ಸೊ ಹಾಗಾಗಿ ಫ್ಯಾಮಿಲಿ ಸಮೇತ ಬಂದಿದ್ದು. ಊಟ ಎಲ್ಲ ಆಯಿತು, ಪೂಜೆ ಆಯಿತು, ಅಭಿಷೇಕ ಆಯಿತು, ಈಗೆಲ್ಲ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಗೆ ಈ ನಮ್ಮ ದೇವಸ್ಥಾನದ ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ನಡಿ ಹೋಗೋಣ, ಕಣಿ ಹಿಡಿಕೆ ಅಂದ್ಕೊಂಡಿದ್ದೀವಿ. ತುಂಬಿದೆ, ಎಷ್ಟು ನಿಧಾನ ನೋಡಿದ್ದೀವಿ.